ಈಗ ಶ್ರಾವಣ ಮಾಸ ಆರಂಭ ಆಗಿದೆ. ಸೋಮವಾರದಿಂದ ಶ್ರಾವಣ ಮಾಸ ಆರಂಭ ಆಗಿರೋದ್ರಿಂದ ಇದನ್ನ ತುಂಬಾ ವಿಶೇಷ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಈಗಾಗಲೇ ಮಂಗಳಗೌರಿ ಪೂಜೆಗಾಗಿಯೂ ಕೂಡ ಹೆಣ್ಣು ಮಕ್ಕಳು ಸಾಕಷ್ಟು ತಯಾರಿಗಳನ್ನ ನಡೆಸ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೊಂದಷ್ಟು ಜನರಿಗೆ ಗೊಂದಲ ಕೂಡ ಇರುತ್ತೆ, ಮಂಗಳಗೌರಿ ಪೂಜೆನ ಯಾವ ರೀತಿ ಮಾಡಬೇಕು, ಏನು ನೈವೇದ್ಯ ಕೊಡಬೇಕು, ಯಾವ ಮಂತ್ರವನ್ನ ಜಪ ಮಾಡಬೇಕು ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇವೆ, ತಿಳ್ಕೊಳ್ಳಿ. ಶ್ರಾವಣ ಮಾಸದ ವಿಶೇಷತೆಗಳು, ವ್ರತ ಮತ್ತು ಉಪವಾಸದ ಮಹತ್ವ, ಭಕ್ತಿ ಭಾವಗಳ ಸಮ್ಮಿಲನ. ಇಂದು ಆಗಸ್ಟ್ 5, ಸೋಮವಾರದಿಂದ ಶ್ರಾವಣ ಮಾಸ ಆರಂಭವಾಗಿದೆ. ಆಗಸ್ಟ್ 6ರಂದು ಪ್ರಥಮ ಮಂಗಳಗೌರಿ ವ್ರತ ಬರಲಿದೆ. ಸಂತಾನ ಬಯಸುವ ಮಹಿಳೆಯರಿಗೂ ಈ ಮಂಗಳಗೌರಿ ವ್ರತ ಮತ್ತು ಉಪವಾಸ ಬಹಳ ಮುಖ್ಯ. ಹಾಗಾಗಿ ಮಂಗಳಗೌರಿ ವ್ರತದ ಮಹತ್ವ ಮತ್ತು ಪೂಜಾ ವಿಧಾನದ ಬಗ್ಗೆ ತಿಳಿಯೋಣ. ಶ್ರಾವಣ ಮಾಸದ ಮಂಗಳವಾರ ಪಾರ್ವತಿ ದೇವಿಗೆ ಸಮರ್ಪಿಸಲಾಗಿದೆ. ವಿವಾಹಿತ ಮಹಿಳೆಯರು ತಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನ ಪಡೆಯಲು ಶ್ರಾವಣ ಮಂಗಳವಾರದಂದು ಮಂಗಳಗೌರಿ ದೇವಿ ವ್ರತವನ್ನ ಆಚರಿಸಿದ್ರೆ, ಅವಿವಾಹಿತ ಹುಡುಗಿಯರು ತಮ್ಮ ಇಷ್ಟದ ಪತಿಯನ್ನ ಪಡೆಯಲು ಈ ವ್ರತವನ್ನ ಆಚರಿಸುತ್ತಾರೆ. ಮಂಗಳಗೌರಿ ವ್ರತ ಅತ್ಯಂತ ಮಂಗಳಕರ ಅಂತಲೇ ಹೇಳಲಾಗುತ್ತೆ, ಇನ್ನು ಫಲಪ್ರದವೆಂದು ಪರಿಗಣಿಸಲಾಗಿದೆ. ಹೆಣ್ಣು ಮಕ್ಕಳು ಮದುವೆಗೆ ಅಡೆತಡೆಗಳಿದ್ದರೆ ಈ ವ್ರತವನ್ನ ಮಾಡೋದ್ರಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಇದಲ್ಲದೆ ಶೀಘ್ರದಲ್ಲಿ ಮದುವೆ ಸಾಧ್ಯತೆ ಇದೆ ಎಂಬ ಭರವಸೆಯು ಕೂಡ ಮೇಲಾಗಿ ದಂಪತಿ ನಡುವೆ ಕಲಹಗಳು ಬಂದರೂ ಕೂಡ ಸಂತಾನ ಬಯಸುವ ಮಹಿಳೆಯರಿಗೂ ಈ ಮಂಗಳಗೌರಿ ವ್ರತ ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಮಂಗಳಗೌರಿ ವ್ರತದ ಮಹತ್ವ. ವಿವಾಹಿತ ಮಹಿಳೆಯರು ಅಖಂಡ ಸೌಭಾಗ್ಯವನ್ನ ಪಡೆಯಲು ಮಂಗಳಗೌರಿ ವ್ರತವನ್ನ ಮಾಡ್ತಾರೆ. ಮಂಗಳಗೌರಿ ವ್ರತವನ್ನ ಆಚರಿಸೋದ್ರಿಂದ ಕುಟುಂಬದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆ ಇದೆ. ಈ ವ್ರತವನ್ನ ಆಚರಿಸೋದ್ರಿಂದ ಪತಿ ಪತ್ನಿಯರ ಸಂಬಂಧ ಮಧುರವಾಗುತ್ತೆ. ಇದಲ್ಲದೆ ಮಕ್ಕಳ ಸಂತೋಷಕ್ಕಾಗಿಯೂ ಕೂಡ ಈ ವ್ರತವನ್ನ ಆಚರಿಸಲಾಗುತ್ತೆ. ಯುವತಿಯ ಮದುವೆಯಲ್ಲಿ ಅಡೆತಡೆಗಳಿದ್ದರೂ ಕೂಡ ಈ ವ್ರತವನ್ನ ಆಚರಿಸಬಹುದು ಎಂದು ಉಲ್ಲೇಖವಿದೆ. ಹಾಗಾದ್ರೆ ಈ ಮಂಗಳಗೌರಿ ವ್ರತವನ್ನ ಯಾವ ರೀತಿ ಮಾಡೋದು ಅಂತ ನೋಡೋದಾದ್ರೆ, ಮಂಗಳಗೌರಿ ವ್ರತದ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಉಪವಾಸ ಮಾಡುವ ಪ್ರತಿಜ್ಞೆ ಮಾಡಬೇಕು. ನಂತರ ಶಿವನ ದೇವಸ್ಥಾನಕ್ಕೆ ತೆರಳಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಗೌರಿ ದೇವಿಯ ಮುಂದೆ ತುಪ್ಪದಿಂದ ದೀಪವನ್ನ ಹಚ್ಚಿ ನಿಯಮಗಳು ಮತ್ತು ಆಚರಣೆಗಳ ಪ್ರಕಾರ ಭಗವಾನ್ ಶಿವ ಮತ್ತು ಪಾರ್ವತಿಯನ್ನ ಪೂಜಿಸಿ ಪೂಜೆಯ ಸಮಯದಲ್ಲಿ ದೇವಿಗೆ ಕೆಂಪು ಹೂವುಗಳನ್ನ ಅರ್ಪಿಸಬೇಕು ಮತ್ತು ಮಹಿಳೆಯರ ಅಲಂಕಾರಿಕ ವಸ್ತುಗಳನ್ನ ಅರ್ಪಿಸಿ ಇದರೊಂದಿಗೆ ಉಮ್ಮೆಟ್ಟ, ಬಿಲ್ವಪತ್ರೆ, ಶ್ರೀಗಂಧ, ಗಂಗಾಜಲ, ಹಾಲು ಇತ್ಯಾದಿಗಳನ್ನ ಶಿವನಿಗೆ ಅರ್ಪಿಸಿ ಹಣ್ಣು, ಸಿಹಿ ತಿಂಡಿ, ಪಾಯಸ ಇತ್ಯಾದಿಗಳನ್ನ ಅರ್ಪಿಸಿ ಅದರ ನಂತರ ಆರತಿ ಮತ್ತು ಮಂತ್ರಗಳನ್ನ ಪಠಿಸಿ ಈ ಸಮಯದಲ್ಲಿ ಸಂತೋಷದ ಜೀವನಕ್ಕಾಗಿ ಶಿವ ಪಾರ್ವತಿಯರನ್ನ ಪ್ರಾರ್ಥಿಸಬೇಕು. ಉಪವಾಸ ಮಾಡುವಾಗ ಈ ವಿಷಯಗಳನ್ನ ನೆನಪಲ್ಲಿಡಿ. ಉಪವಾಸದ ಸಮಯದಲ್ಲಿ ಶುಚಿತ ಮತ್ತು ಶುದ್ಧತೆಗೆ ವಿಶೇಷ ಗಮನ ಕೊಡಿ. ಪೂಜೆಯಲ್ಲಿ ದೇವಿಗೆ ಕುಂಕುಮ, ಅಕ್ಷತೆ, ಅರಿಶಿನ, ಜೇನುತುಪ್ಪ ಇತ್ಯಾದಿಗಳನ್ನ ಅರ್ಪಿಸಿ ಹಾಗೆಯೇ ಪೂಜೆಯ ಸಮಯದಲ್ಲಿ ಓಂ ಮಂಗಳಾಯ ನಮಃ ಮಂತ್ರವನ್ನ ಜಪಿಸಿ ಕೊನೆಯಲ್ಲಿ ಆರತಿ ಮಾಡುತ್ತಾ ಮಂಗಳಗೌರಿ ದೇವಿಯ ಕಥೆಯನ್ನ ಓದಿ. ಈ ವ್ರತ ಕಥಾವನ್ನ ಕೇಳೋದ್ರಿಂದಲೂ ಕೂಡ ನೀವು ಉಪವಾಸದ ಸಂಪೂರ್ಣ ಫಲಿತಾಂಶವನ್ನ ಪಡೆಯುತ್ತೀರಿ. ಕೇರಳದ ವೈನಾಡಿನಲ್ಲಿ ಹಿಂದೆಂದೂ ಕಂಡು ಕಾಣರಿಯದಂತಹ ಭಯಂಕರವಾದ ಭೂಕುಸಿತ ಉಂಟಾಗಿದೆ. ಈ ದುರಂತದಲ್ಲಿ ಸಾಕಷ್ಟು ಕುಟುಂಬಸ್ಥರು ತಮ್ಮ ಕುಟುಂಬ ಸದಸ್ಯರನ್ನ ಕಳೆದುಕೊಂಡ್ರೆ, ಮಕ್ಕಳು ತಮ್ಮ ತಂದೆ ತಾಯಿಯರನ್ನ ಕಳೆದುಕೊಂಡಿದ್ದಾರೆ, ಅದೆಷ್ಟೋ ಜನ ತಮ್ಮ ಸಂಗಾತಿಯರನ್ನ ಕಳೆದುಕೊಂಡಿದ್ದಾರೆ. ಇವತ್ತಿಗೂ ಕೂಡ ಶವಗಳು ಅಲ್ಲಲ್ಲಿ ಪತ್ತೆ ಆಗ್ತಾ ಇವೆ. ಇನ್ನು ಆ ಶವಗಳ ಸ್ಥಿತಿಯನ್ನ ನೋಡಿದ್ರೆ ಹೃದಯ ಹಿಂಡುವಂತಿದೆ. ತಲೆ, ಕೈ, ಕಾಲು ಒಂದೊಂದು ಭಾಗಗಳು ಇಲ್ಲದಂತಹ ಶವಗಳು ಕೂಡ ಪತ್ತೆಯಾಗ್ತಾ ಇವೆ. ಯಾರ ಹೆಣ ಅಥವಾ ಇಲ್ಲಿ ಏನಾಗಿತ್ತು ಅನ್ನೋದನ್ನು ಊಹಿಸೋಕ್ಕೂ ಸಾಧ್ಯವಾಗದಂತಹ ರೀತಿಯಲ್ಲಿ ಇದೀಗ ವಯನಾಡು ಬದಲಾಗಿ ಹೋಗಿದೆ. ಬನ್ನಿ ಹಾಕಿದ್ರೆ ಇದಕ್ಕೆಲ್ಲ ಏನು ಕಾರಣ, ಇದರಿಂದ ಮನುಷ್ಯ ಏನು ಕಲಿಬೇಕು ಅನ್ನೋದನ್ನು ನೋಡೋಣ. ವಯನಾಡು ದೇಶ ಕಂಡ ಅತ್ಯಂತ ಭೀಕರ ಭೂಕುಸಿತ, ನಿಜವಾಯಿತ ಗಿಳಿರಾಮನ ಮುನ್ಸೂಚನೆ, ಪ್ರಕೃತಿ ವಿಕೋಪಕ್ಕೆ ನಲುಕಿದ ವಯನಾಡು. ಪ್ರತಿನಿತ್ಯ ಹಚ್ಚ ಹಸುರಿನಿಂದ ಕಂಗೊಳಿಸ್ತಾ ಇದ್ದ ಈ ನೆಲದಲ್ಲಿ ಅಕ್ಷರಶಃ ಸ್ಮಶಾನ ಮೌನ ಆವರಿಸಿದೆ. ಈ ಜಾಗದಲ್ಲಿ ಹಿಂದೆ ಏನಿತ್ತು ಅನ್ನೋದನ್ನೇ ಪತ್ತೆ ಹಚ್ಚಕ್ಕಾಗದಷ್ಟು ಅಸಹನೀಯವಾಗಿ ಆ ಪ್ರದೇಶ ಕಾಣಿಸ್ತಾ ಇದೆ. ಈಗ ಅಲ್ಲಿರುವವರು ಮನಸ್ಸಲ್ಲಿ ಮೌನವಷ್ಟೇ ಆವರಿಸಿದೆ.
ಮಾತಿಲ್ಲ, ನಗುವಿಲ್ಲ, ಸಂತೋಷದ ಒಂದೇ ಒಂದು ಕಣವು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ. ಪ್ರತಿನಿತ್ಯ ತುಂಬಾನೇ ಹಸಿರಿನಿಂದ ಕಂಗೊಳಿಸ್ತಾ ಇದ್ದ ಈ ಜಾಗ ಯಾವ ರೀತಿ ಇತ್ತು ಅನ್ನೋದನ್ನ ಜನ ಮರೆತು ಹೋಗುವಷ್ಟರ ಮಟ್ಟಿಗೆ ಈ ಜಾಗ ಮಾರ್ಪಟ್ಟಿದೆ. ಅಲ್ಲಿ ಊರಿಗೆ ಊರೇ ಅಕ್ಷರಶಃ ಸಾಫಿನ ಮನೆಯಾಗಿ ಕಾಣಿಸುತ್ತಾ ಇದೆ. ಇಷ್ಟು ಮಾತ್ರವಲ್ಲದೆ ಅದು ನಿಜ ಕೂಡ. ಅಂದ ಹಾಗೆ ನಾವು ಹೇಳ್ತಾ ಇರೋದು, ಐದಾರು ದಿನಗಳ ಹಿಂದೆ ಕೇರಳದಲ್ಲಿ ಸಂಭವಿಸಿದ ಭೀಕರ ಭೂಕುಸಿತಕ್ಕೆ ಗುರಿಯಾದ ಮೆಪ್ಪಾಡಿ ಎಂಬ ಊರಿನ ಬಗ್ಗೆ. ಹೌದು, ನಾವು ಅಂದ್ರೆ ಮನುಷ್ಯರು ಈ ಭೂಮಿಗೆ ಬಂದಿರೋ ಅತಿಥಿಗಳಷ್ಟೇ. ಅತಿಥಿ ಒಂದು ಮನೆಗೆ ಬಂದಾಗ ಹೇಗೆ ಇದ್ದು ಹೋಗ್ತಾರೋ ಹಾಗೆ ಹೋಗ್ಬೇಕು. ಆ ಮನೆಯೇ ನನ್ನದು ಅಂತ ಅಹಂಕಾರ ತೋರಿದರೆ ಏನಾಗುತ್ತೆ ಅನ್ನೋದನ್ನ ವಯನಾಡು ತೋರಿಸಿದೆ. ಪ್ರಕೃತಿ ಸುಮ್ಮನೆ ದಿಟ್ಟಿಸಿ ನೋಡಿದ್ದಕ್ಕೆ ಮನುಷ್ಯನ ಅಹಂಕಾರವೆಲ್ಲ ನೆಲಸಮವಾಗಿದೆ. ವಯನಾಡಿನ ಮೆಪ್ಪಾಡಿ ಎಂಬ ಊರಿನಲ್ಲಿ ನಡೆದಂತಹ ಭೂಕುಸಿತದಲ್ಲಿ 350 ಹೆಚ್ಚು ಮಂದಿ ದಾರುಣ ಸಾವನ್ನಪ್ಪಿದ್ದು ಇನ್ನು 100 ಮಂದಿ ಕಣ್ಮರೆಯಾಗಿದ್ದಾರೆ. ಅದೆಷ್ಟೋ ಮಂದಿಯ ಕುರುಹು ಇನ್ನೂ ಕೂಡ ಸಿಕ್ಕಿಲ್ಲ. ಭೀಕರ ದುರಂತದಲ್ಲಿ ಸಾವನ್ನಪ್ಪಿರುವವರ ದೇಹದ ಒಂದೊಂದೇ ಭಾಗ ಪ್ರತ್ಯೇಕವಾಗಿ ಸಿಗ್ತಾ ಇರುವಾಗ ಕಲ್ಲು ಹೃದಯವನ್ನ ಕರಗಿಸುವಂತೆ ಭಾಸವಾಗ್ತಾ ಇದೆ. ಏತನ್ಮಧ್ಯೆ ದುರಂತ ಸಂಭವಿಸಿದ ಜಾಗದಲ್ಲಿ ಇದ್ದ ಕುಟುಂಬ ಮಾತ್ರವಲ್ಲದೆ ಅವರ ಸ್ನೇಹಿತರು ಪವಾಡ ಸದೃಶವಾಗಿ ಬದುಕಿರುವ ಘಟನೆ ಕೂಡ ನಡೆದಿದೆ. ಇನ್ನು 4-5 ಕುಟುಂಬಗಳು ಇದೇ ದುರಂತದಲ್ಲಿ ದಾರುಣವಾಗಿ ಸಾವನ್ನಪ್ಪಬೇಕಿತ್ತು. ಆದರೆ ಆ ಕುಟುಂಬವೊಂದರ ಮನೆಯಲ್ಲಿದ್ದ ಸಾಕು ಗಿಣಿಯೊಂದು 10 ಹೆಚ್ಚು ಮಂದಿಯನ್ನ ರಕ್ಷಿಸಿದೆ. ಯಾವುದೇ ಪ್ರಾಕೃತಿಕ ವಿಕೋಪ ಸಂಭವಿಸುವುದಾಗ ಮೊದಲು ಪ್ರಾಣಿ ಪಕ್ಷಿಗಳಿಗೆ ಅದರ ಮುನ್ಸೂಚನೆ ಸಿಗುತ್ತೆ ಎನ್ನುವ ಮಾತನ್ನ ನೀವು ಕೇಳಿರಬಹುದು. ಈಗ ಈ ಗಿಳಿರಾಯ ಆ ಮಾತನ್ನ ನಿಜವಾಗಿಸಿದ್ದಾನೆ. ಚುರಲ್ಮಳದ KM ವಿನೋದ್ ಎಂಬುವವರ ಮನೆ ಇದೇ ಭೂಕುಸಿತ ನಡೆದ ಜಾಗದಲ್ಲಿತ್ತು. ಆದರೆ ಅವರು ದುರಂತ ಸಂಭವಿಸುವ ಮುನ್ನ ಸಂಜೆ ವಿನೋದ್ ಮತ್ತು ಅವರ ಕುಟುಂಬ ಕಾಲೋನಿ ಪಕ್ಕದಲ್ಲಿರುವಂತಹ ತನ್ನ ಸಹೋದರಿ ನಂದಾ ಅವರ ಮನೆಗೆ ತೆರಳಿದ್ರು. ಸದ್ಯ ಅವರ ಮನೆ ಕುರುಹೇ ಸಿಗದಂತೆ ಕೊಚ್ಚಿಕೊಂಡು ಹೋಗಿದೆ. ತನ್ನ ಮನೆಯಲ್ಲಿ ಅರುಮಾ ಎಂಬ ಕಿಂಗಿಣಿ ಗಿಳಿಯನ್ನ ಸಾಕುತ್ತಿದ್ದ ವಿನೋದ್ ಅವರು ತಮ್ಮ ಅಕ್ಕನ ಮನೆಗೆ ಹೋದಾಗ ಆ ಗಿಣಿಯನ್ನ ಪಂಜರ ಸಮೇತ ಕರೆದುಕೊಂಡು ಹೋಗಿದ್ರು. ಅಂದು ಬೆಳಗಿನಿಂದಲೇ ಧಾರಾಕಾರ ಮಳೆ ಶುರುವಾಗಿತ್ತು. ಸಂಜೆ ವೇಳೆಗೆ ಮಳೆಯ ಪ್ರಮಾಣ ಹೇರಳವಾಗಿ ಹೆಚ್ಚಾಗಿತ್ತು. ಹೀಗಾಗಿ ಅಂದು ಸಹೋದರಿ ಮನೆಯಲ್ಲಿಯೇ ಅವರು ಉಳಿದುಕೊಳ್ಳುವ ಪರಿಸ್ಥಿತಿ ಉಂಟಾಗಿತ್ತು. ವಿನೋದ್ ಅವರು ರಾತ್ರಿ ಊಟ ಮಾಡಿ ಮಲಗಿದ್ರು. ಮಧ್ಯರಾತ್ರಿ ಭೂಕುಸಿತ ಸಂಭವಿಸುವ ಕೆಲವೇ ಕ್ಷಣಗಳ ಹಿಂದೆ ಮನೆಯವರಿಗೆ ಗಿಣಿ ಭೂಕುಸಿತದ ಬಗ್ಗೆ ಎಚ್ಚರಿಕೆಯ ಕರೆ ಕೊಟ್ಟಿದೆ. ಪಂಜರದಲ್ಲಿದ್ದ ಗಿಣಿ ತನ್ನ ರೆಕ್ಕೆ ಪಡೆಯುತ್ತಾ ನಿರಂತರವಾಗಿ ಕೂಗುತ್ತಾ ತನ್ನ ಮಾಲೀಕನನ್ನ ಕರೆದಿದೆ. ನಿದ್ದೆಯ ಮಂಪರಲ್ಲಿದ್ದ ವಿನೋದ್ ಮತ್ತು ಮನೆಯವರು ಸ್ವಲ್ಪ ಸಮಯ ಸುಮ್ಮನಾಗಿದ್ದಾರೆ. ಆದರೆ ಗಿಣಿ ಒಂದೇ ಸಮನೆ ಕೂಗಿದ್ದರಿಂದ ಮನೆಯ ಹೊರಗೆ ಬಂದು ನೋಡಿದಾಗ ವಿನೋದ್ ಅಚ್ಚರಿಯನ್ನ ಕಂಡ್ರು. ಯಾಕೆಂದ್ರೆ ಗಿಣಿ ಕೂಗೋದನ್ನ ನೋಡಲು ಬಂದಿದ್ದ ವಿನೋದ್ಗೆ ಮನೆಯ ಅಂಗಳದಲ್ಲಿ ಕೆಸರು ನೀರು ಕಂಡಿದೆ. ಕ್ಷಣ ಕ್ಷಣಕ್ಕೂ ನೀರು ಮತ್ತು ಕೆಸರು ಹೆಚ್ಚಾಗ್ತಾ ಇರೋದನ್ನ ಗಮನಿಸಿದಾಗ ಇವರಿಗೆ ಭೂಕುಸಿತದ ಬಗ್ಗೆ ಆತಂಕ ಉಂಟಾಗಿದೆ. ತಕ್ಷಣ ವಿನೋದ್ ಅವರು ಮನೆಯವರನ್ನೆಲ್ಲ ಎಬ್ಬಿಸಿದ್ದು ಅಲ್ಲಿಂದ ಹೊರ ನಡೆದಿದ್ದಾರೆ. ಅವರ ಸ್ನೇಹಿತರಿಗೆ ಕರೆ ಮಾಡಿ ಅಪಾಯದ ಮುನ್ಸೂಚನೆ ನೀಡಿದ್ದಾರೆ. ಅವರಿಗೂ ಕೂಡ ಮನೆ ಖಾಲಿ ಮಾಡಿ ತಕ್ಷಣವೇ ಅಲ್ಲಿಂದ ಸುರಕ್ಷಿತ ಜಾಗಕ್ಕೆ ಹೋಗಲು ಸೂಚಿಸಿ ತಾವು ಕೂಡ ಮನೆಯವರ ಸಹಿತ ಅಲ್ಲಿಂದ ಹೊರಗಡೆ ಹೋಗಿದ್ದಾರೆ. ಅವರು ಅಲ್ಲಿಂದ ಜಾಗ ಖಾಲಿ ಮಾಡಿದ ಕೆಲ ಹೊತ್ತಿನ ನಂತರ ಭೂಕುಸಿತದ ಮಣ್ಣು ಮನೆಯೊಳಗೆ ತಲುಪಿ ಮನೆ ನೆಲಸಮವಾಗಿದೆ. ವಿನೋದ್ ಮತ್ತು ಅವರ ಸ್ನೇಹಿತ ಜಿಜಿಯ ಮನೆ ಇಲ್ಲೊಂದು ಮನೆ ಇತ್ತು ಅನ್ನೋ ಕುರುಹು ಸಿಗದಂತೆ ಸಂಪೂರ್ಣವಾಗಿ ನಾಶವಾಗಿದೆ. ಅಶ್ಮರ್ ಮತ್ತು ಪ್ರಶಾಂತ್ ಅವರ ಮನೆ ಭಾಗಶಃ ನಾಶವಾಗಿದೆ. ಪ್ರಸ್ತುತ ವಿನೋದ್ ಮತ್ತು ಅವರ ಕುಟುಂಬಸ್ಥರು ಮೆಪ್ಪಾಡಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಶಿಬಿರದಲ್ಲಿದ್ದಾರೆ. ಹೀಗಾಗಿ ತಮ್ಮ ಪ್ರಾಣ ಕಾಪಾಡಿದ ವಿನೋದ್ ಮನೆಯ ಗಿಣಿಗೆ ವಿನೋದ್ ಮತ್ತವರ ಸ್ನೇಹಿತರು ಕುಟುಂಬಸ್ಥರು ಭಾವುಕವಾಗಿ ಏನು ಹೇಳಬೇಕೆಂದು ತೋಚದೆ ಮೌನವಾಗಿದ್ದಾರೆ. ಇಂತಹದೊಂದು ಇತಿಹಾಸ ಕಂಡು ಕೇಳರಿಯದ ದುರಂತದಲ್ಲಿ ಗಿಣಿಯೊಂದು 4-5 ಕುಟುಂಬಗಳ ಜೀವವನ್ನ ರಕ್ಷಿಸಿದೆ ಅಂದ್ರೆ ಇದು ನಿಜಕ್ಕೂ ಇಂತಹ ಸನ್ನಿವೇಶ ನಡೆಯುತ್ತಾ ಅನ್ನೋ ಹಾಗೆ ಪ್ರಶ್ನೆ ಮಾಡಿಕೊಳ್ಳೋ ರೀತಿಯಲ್ಲಿದೆ.